ಅನುಮತೇ ನಮಃ ನಮಸ್ಕಾರ ಬಂಧುಗಳೇ ಮಂಗಳವಾರ ಇವತ್ತು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಯಥಾ ಸ್ಥಿತಿ ಕೊನೆಯದಾಗಿ ನಾವು ನಮ್ಮ ದಿನ ಭವಿಷ್ಯದ ಕೊನೆಗೆ ಸರಳವಾಗಿ ಒಂದು ಟಿಪ್ಸನ್ನು ಕೊಡ್ತೇವೆ ಮಂಗಳವಾರದ ದಿವಸ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಹಾಗೆ ಚಂದ್ರ ಇರ್ತಕ್ಕಂಥ ನಕ್ಷತ್ರ ಪೂರ್ವಭದ್ರಾ ನಕ್ಷತ್ರದಲ್ಲಿ ಕುಂತಿದೆ ಕುಂಭರಾಶಿಯಲ್ಲಿದೆ ಗುರುವಿನ ನಕ್ಷತ್ರದಲ್ಲಿ ಕುಂತಿದೆ ಹಾಗೇ ಮಂಗಳವಾರ ಆಗಿರೋದ್ರಿಂದ ಮಂಗಳ ಅಧಿಪತ್ಯ ಇರತಕ್ಕಂಥ ದಿನ ಆಗ್ತದೆ ವಿಶೇಷವಾಗಿ ಇವತ್ತಿನ ದಿವಸ ಅಮಾವಾಸ್ಯೆ ಇರತಕ್ಕಂಥ ದಿನ ವಿಶೇಷವಾದಂಥ ಅಮಾವಾಸ್ಯೆ ಯಾವ ರೀತಿಯಾಗಿ ನಾವು ಅಮಾವಾಸ್ಯೆಯಲ್ಲಿ ದುಷ್ಟಶಕ್ತಿಗಳನ್ನು ದೂರ ಮಾಡ್ತಕ್ಕಂಥದ್ದನ್ನು ಕೊನೆಯಲ್ಲಿ ತಿಳಿಸ್ತೀನಿ ನೋಡ್ತಾಯಿರಿ ಹಾಗೆ ಮೇಷರಾಶಿಯವರಿಗೆ ಮೊದಲನೇದಾಗಿ ಏನು ಮಾಡಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಖಂಡಿತ ಲಾಸ್ ಆಗ್ತಕ್ಕಂಥ ದಿನ ಆಗುತ್ತೆ ಇವತ್ತು ಇದ್ದಕ್ಕಿದ್ದ ಹಾಗೆ ಖರ್ಚುಗಳ ಪ್ರಮಾಣದಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಮೇಷರಾಶಿ ಅವ್ರಿಗಿರದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಂದರೆ ಖರ್ಚುಗಳು ಯಾವ ರೀತಿ ಇರುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಧರ್ಮದ ಒಂದು ಕಾರ್ಯಗಳಿಗೋಸ್ಕರ ವಿನಿಯೋಗ ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಋಷಭ ರಾಶಿಯವ್ರಿಗೆ ಖಂಡಿತವಾಗಿ ಅತ್ಯಧಿಕವಾದಂಥ ಲಾಭ ಪ್ರಾಪ್ತಿಯಾಗ್ತಕ್ಕಂಥ ದಿನ ಋಷಭ ರಾಶಿಯವ್ರಿಗೆ ಇವತ್ತಿನ ದಿವಸ ಲಾಭವನ್ನು ಪ್ರಾಪ್ತಿಯಾಗ್ತಕ್ಕಂಥ ದಿನ ಇರುತ್ತೆ ಶುಭ ದಿನ ಆಗ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ಮಿಥುನ ರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಈ ಹೈಯರ್ ಅಥಾರಿಟಿ ಜಾಬನ್ನು ಇಷ್ಟಪಡ್ತಿದ್ದಿರೋ ಸ್ವಲ್ಪ ನಿಮ್ಮ ಆಫೀಸಲ್ಲಿ ಒಂದು ಶುಭವಾರ್ತೆ ಬರ್ತಕ್ಕಂಥ ಸಂದರ್ಭ ಮಂಗಳವಾರ ಇವತ್ತಿನ ದಿವಸ ಇರತಕ್ಕಂಥದ್ದು ಹಾಗೆ ಕಟಕ ರಾಶಿಯವರನ್ನ ನೋಡೋದಾದರೆ ಕಟಕ ರಾಶಿಯವರಿಗೆ ಏನೋ ಒಂದು ಸಹಾಯ ಅಸ್ತ ಸಿಗ್ತಕ್ಕಂಥ ದಿನ ಆಗ್ತಕ್ಕಂಥದ್ದಿರುತ್ತೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಏನೋ ಸಹಾಯ ಕೇಳಿದ್ದೆ ಇಷ್ಟು ದಿನ ಆಗ್ತಿರ್ಲಿಲ್ಲ ಯಾರೋ ಒಬ್ಬರು ಪುಣ್ಯಾತಮರು ಬಂದರು ಏನೋ ಒಂದು ಸಹಾಯ ಮಾಡಿದ್ರು ಅಂತಕ್ಕಂಥ ಮನೋಭಾವ ಈ ಕಟಕ ರಾಶಿಯವರಿಗೆ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಂದನೆ ಬರ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರೋ ಇವತ್ತು ಸ್ವಲ್ಪ ಜಾಗರೂಕತೆ ಆಗಿರೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಆದಷ್ಟು ಕೂಡ ರಾಯರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಶುಭ ಅನ್ನ ತರುತ್ತೆ ಸ್ವಲ್ಪ ಸಿಂಹರಾಶಿಯವರು ಪ್ರಯಾಣದಲ್ಲೂ ಕೂಡ ಎಚ್ಚರ ಇರತಕ್ಕಂಥದ್ದು ಒಳ್ಳೆಯದಾಗ್ತದೆ ಹಾಗೇ ಕನ್ಯಾ ಖಂಡಿತವಾಗಿ ನಿಮಗೆ ನಿಮ್ಮ ನಿಮ್ಮ ಬಿಸ್ನೆಸ್ಸಲ್ಲಿ ಅತ್ಯಧಿಕವಾದಂಥ ಲಾಭ ಆಶ್ಚರ್ಯ ಆಗ್ಬೋದು ಇವತ್ತು ಏನಪ್ಪ ಇಷ್ಟೊಂದು ನನಗೆ ಆಯ್ತು ಅಂತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ ಇರ್ತಕ್ಕಂಥದ್ದಿರುತ್ತೆ ಹಾಗೇ ತುಲಾರಾಶಿಯವರಿಗೆ ನೋಡೋದಾದರೆ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಚೂರು ಮನೆಯಲ್ಲಿ ಜಾಗರೂಕತೆ ಇರ್ರಿ ಸ್ವಲ್ಪ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟದ ದಿನ ಆಗ್ಬೋದು ಖಂಡಿತ ಈ ಈ ಒಂದು ದಿನ ನೀವೇನಾದರೂ ತಪ್ಪು ಮಾಡಿದ್ದೇ ಅದರಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ದಿನ ಆಗ್ತದೆ ತುಲಾರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವ್ರನ್ನ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಂದು ಆಧ್ಯಾತ್ಮಿಕವಾದಂಥ ದಿನ ಸ್ಪಿರಿಚುವಲ್ ದಿನ ಆಗ್ತಕ್ಕಂಥದ್ದು ಒಂದು ಧಾರ್ಮಿಕವಾದಂಥ ಮನೋಭಾವ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿರುತ್ತೆ ಖಂಡಿತ ಅದ್ಭುತವಾದಂಥ ದಿನ ಇವ ಇವತ್ತಿನ ದಿನ ಕೂಡ ಹಾಗೆ ಧನುರ್ ರಾಶಿಯವ್ರಿಗೆ ಯಾರು ಈ ಸೈಟ್ ಖರೀದಿ ಮಾಡ್ತೀನಿ ಇವತ್ತು ಯಾಕೋ ನನ್ನ ಆ ಮನೋಭಾವ ಇರ್ತಕ್ಕಂಥವ್ರು ಖಂಡಿತ ಇವತ್ತು ಒಂದು ಯೋಗ ಕೂಡಿ ಬರ್ತಕ್ಕಂಥ ದಿನ ಆಗ್ತದೆ ಸೈಟ್ ಖರೀದಿ ಮಾಡೋರಿಗೆ ಭಾಳ ಶುಭ ದಿನ ಆಗ್ತಕ್ಕಂಥ ಸಂದರ್ಭ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯ ದಿನ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೆ ಮಕರ ರಾಶಿಯವ್ರಿಗೆ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ತಮ್ಮ ಸೊಪ್ಪು ಪ್ರಯತ್ನದಿಂದ ಅಧಿಕವಾದಂಥ ಲಾಭವನ್ನು ಪ್ರಾಪ್ತಿಯಾಗ್ತಕ್ಕಂಥ ದಿನ ಇರುತ್ತೆ ಖಂಡಿತ ಇವತ್ತಿನ ದಿವಸ ಭಾಳ ನಿಮ್ಮ ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟೂ ಲಾಭವನ್ನು ತರ್ತಕ್ಕಂಥ ದಿನ ಆಗ್ತದೆ ಕುಂಭರಾಶಿಯವ್ರಿಗೆ ಖಂಡಿತ ತಮ್ಮ ಕುಟುಂಬದಲ್ಲಿ ಒಂದು ಐಕಾನ್ ಆಗಿ ಬೆಳೀತಕ್ಕಂಥ ದಿನ ಐಕಾನ್ ಅಂದರೆ ಏನು ತಮ್ಮ ಕುಟುಂಬದಲ್ಲಿ ಪ್ರಶಂ ಪ್ರಾಶಂಸೆಯನ್ನು ಏ ತುಂಬ ಒಳ್ಳೆಯ ಕೆಲಸ ಮಾಡ್ದಪ್ಪ ಇವತ್ತು ಭಾಳ ನಿಮ್ಮ ಬುದ್ಧಿ ಬರ್ತಕ್ಕಂಥ ನಿಮ್ಮ ಬುದ್ಧಿಯಿಂದ ಬರ್ತಕ್ಕಂಥ ಆಪತ್ತನ್ನು ತಪ್ಪಿಸಿದೆಯಾ ಒಂದು ಗೌರವವನ್ನು ಸಿಗ್ತಕ್ಕಂಥ ಕುಂಭರಾಶಿಯವ್ರಿಗಿರ್ತಕ್ಕಂಥ ದಿನ ಆಗುತ್ತೆ ಕೊನೆಯದಾಗಿ ಮೀನರಾಶಿಯವ್ರಿಗೆ ತಮ್ಮಿಂದಲೇ ತಮ್ಮ ಅಹಂ ಅಥವಾ ತಮ್ಮ ಒಂದು ಗರ್ವದಿಂದ ನಷ್ಟವನ್ನು ಅನ್ಬೋಸ್ತಕ್ಕಂಥ ದಿನ ಆಗ್ತದೆ ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ತಮ್ಮ ಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಏನಾದರೂ ಅಂಥ ಆಪರ್ಚುನಿಟಿ ಬಂದಾಗ ಅದನ್ನು ಏನಾದರೂ ನೀವು ವಾಪಸ್ ತಳ್ಳಿದ್ದೆ ಆದರೆ ಲೈಫ್ ಲಾಂಗ್ ಸಫರ್ ಪಡ್ತಕ್ಕಂಥ ದಿನ ಆಗ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ನೋಡಿ ವಿಶೇಷವಾಗಿ ಅಮಾವಾಸ್ಯದ ದಿನ ಇರೋದ್ರಿಂದ ಅಮಾವಾಸ್ಯದಲ್ಲಿ ನಾವು ಡಸ್ಟಿಂಗ್ ಅಂತ ಕರಿತೀವಿ ಡಸ್ಟಿಂಗ್ ಅಂದರೆ ನೀವು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮನೆಯನ್ನು ಧೂಳು ಧೂಳು ಹೊಡೆಯೋದು ಅಂತ ಕರಿತೀವಲ್ವ ಡಸ್ಟಿಂಗ್ ಅಂದರೆ ಧೂಳು ಒಡಿಯೋದೆಲ್ಲ ಕ್ಲೀನ್ ಮಾಡ್ತಕ್ಕಂಥದ್ದು ಯಾವಾಗಲೂ ಕೂಡ ಅಮಾವಾಸ್ಯ ದಿನಗಳಂದು ಡಸ್ಟಿಂಗ್ ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗೋದರ ಜೊತೆಗೆ ವೈವಾಹಿಕ ಜೀವನ ಮನೆಯಲ್ಲಿ ಬರ್ತಕ್ಕಂಥ ಮನಸ್ತಾಪಗಳು ನಿಜವಾಗ್ಲೂ ಕಮ್ಮಿ ಆಗುತ್ತೆ ಇದು ಬಹಳ ಸರಳವಾಗಿರ್ತಕ್ಕಂಥ ಒಂದು ಅಭ್ಯಾಸ ನೀವೇನಾದರೂ ಪ್ರತಿ ಅಮಾವಾಸ್ಯೆಯಲ್ಲಿ ಡಸ್ಟಿಂಗ್ ಮಾಡಿ ಮನೆಯಲ್ಲಿ ಖಂಡಿತ ಜಾಗ ಕೆಲವೊಂದು ವಸ್ತುಗಳನ್ನು ಜಾಗ ಬದಲಿಲ್ಲ ಬದಲಾವಣೆ ಮಾಡೋದ್ರಿಂದ ಖಂಡಿತ ಲಾಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು